श्रीयरस गांगेय नुत कौन्तेय वंदित चरण कमल दलाय ताम्बक रूप चिन्मय देवकी तनया राज रघुकुल वरीय भूसुर प्रिय सुर पुर निलय चन्निगराय चतुरोपाय रक्षिसु नम्मनन वरता। ಎಲ್ಲಾ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕದಾಸರ ಹರಿಭಕ್ತಿ ಸಾರದ 47ನೇ ಪದ್ಯ. ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಹೊರಗೊಳಗೆ ನೀನಲ್ಲದಿಲ್ಲನ್ಯತ್ರವೆಂಬುದನೆಲ್ಲ ಕೆಲ ಕೆಲರೂ ಬಲ್ಲರಿಲೆಯೊಳು ಭಾಗವತರಾದೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮನನ ವರತ. ಇಲ್ಲಿಹನು ಅಲ್ಲಿಲ್ಲ, ಅಲ್ಲಿಹನು ಇಲ್ಲಿಲ್ಲ ಅಥವಾ ಇಲ್ಲವೇ ಇಲ್ಲ, ಹೀಗೆ ಬಹಳ ಜನ ಏನೇನೋ ಮಾತಾಡ್ತಾರೆ. ಅಂತಹ ಸೊಲ್ಲು ಸಲ್ಲದು. ಒಂದು ಕಡೆ ಇದ್ದಾನೆ, ಒಂದು ಕಡೆ ಇಲ್ಲ, ಅಥವಾ ಇಲ್ಲವೇ ಇಲ್ಲ, ಈ ರೀತಿಯ ಮಾತುಗಳನ್ನು ನಾವು ಇವತ್ತು ಬೇಕಾದಷ್ಟು ತರದ ಸಿದ್ಧಾಂತಗಳಲ್ಲಿ ನೋಡುತ್ತೇವೆ. ದೇವರು ಭೂಮಿಯಲ್ಲಿ ಎಲ್ಲ ಕಡೆ ಇರುವುದು ಸಾಧ್ಯ ಇಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಚರಂಡಿ ಇದೆ, ಬೇಡವಾದ ಗಲೀಜುಗಳಿರುವ ಕಸದ ತೊಟ್ಟಿಗಳಿವೆ, ಇಂತಹ ಜಾಗದಲ್ಲೆಲ್ಲ ದೇವರಿದ್ದಾನೆ ಅಂತ ಹೇಳುದಾ? ಅಯ್ಯಯ್ಯೋ, ಅದೆಲ್ಲ ಒಪ್ಪಬಾರದು. ದೇವರು ಎಲ್ಲೋ ಮೇಲ್ಗಡೆ ಒಂದು ಹೆಡ್ ಕ್ವಾರ್ಟರ್ಸ್ ಮಾಡಿ ಕುತ್ಕೊಂಡಿರ್ತಾನೆ, ಅಲ್ಲಿಂದಲೇ ಇಡೀ ಜಗತ್ತನ್ನು ನಿಯಮಿಸ್ತಾನೆ ಅಂತ ಹೇಳುವವರು ಇದ್ದಾರೆ. ಆದರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಮಹೋ ಮಹತೋ ಮಹೀಯಾನ್ ಅಣೋರಣೀಯಾನ್ ಎನ್ನುವ ಮಾತುಗಳನ್ನೆಲ್ಲ ಹೇಳ್ತಾ ಭಗವಂತ ಎಲ್ಲೆಡೆ ಇದ್ದಾನೆ ಅಲ್ಲ. ಅವನಿಗೆ ಮೋರಿಯಲ್ಲಿದ್ರೆ ವಾಸನೆ ತಡೆಯುವುದು ಹೇಗೆ? ಒಬ್ಬ ಸಾಧಕನಿಗೇನೆ ಎಂಥ ಕಷ್ಟಗಳು ಒದಗಿ ಬಂದಾಗಲೂ ಅದನ್ನು ಅವನು ಕಷ್ಟ ಅಂತ ಸ್ವೀಕರಿಸುವುದಿಲ್ಲ ಅಂತಂದ ಮೇಲೆ ಭಗವಂತನಿಗೆ ಈ ಜಗತ್ತಿನ ಎಲ್ಲ ವಸ್ತುಗಳ ಮೇಲೆ ನಿಯಂತ್ರಣ ಇದ್ದ ಮೇಲೆ ಅದರ ಕೆಟ್ಟ ವಾಸನೆ ತನ್ನ ಮೇಲೆ ಬಡಿಯದಂತೆ ತಡೆಯುವ ಸಾಮರ್ಥ್ಯವೂ ಇದ್ದೇ ಇರುತ್ತೆ. ಅದರಿಂದಾಗಿ ಅದರೊಳಗಿದ್ರೂ ಕೂಡ ಅವನಿಗೆ ಖಂಡಿತ ಅದರ ಬಾಧೆ ಉಂಟಾಗುವುದಿಲ್ಲ. ಮತ್ತೆ ಪ್ರತಿಯೊಂದು ವಸ್ತುವು ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಆ ವಸ್ತುವಿನ ಆಕಾರ ಹಾಗೆ ಉಳಿಬೇಕು ಅಂದ್ರೆ ಭಗವಂತ ಅದರೊಳಗೆ ಇರಬೇಕು. ಕಸದಿಂದ ರಸ ಅಂತ ಹೇಗೆ ಸರಿಯಾದ ಯೋಜಕನಿಗೆ ಬೇಕಾದ್ದನ್ನ ತೆಗೆದುಕೊಳ್ಳಿಕ್ಕಾಗುತ್ತೆ? ನಾವು ಯಾವುದನ್ನು ಕಸ ಅಂತ ಅನ್ಕೊಳ್ತೇವೋ, ನಮ್ಮ ಮೂಗಿನಿಂದ ಹೊರಟ ಗಾಳಿ ಅದು ಮರಕ್ಕೆ ರಸ ಆಗಿರುತ್ತೆ, ಮರದಿಂದ ಹೊರಟ ಕಸ ಮನುಷ್ಯನಿಗೆ ಅದು ರಸ ಆಗಿರುತ್ತೆ. ಮನುಷ್ಯನ ಮಲಮೂತ್ರ ಎಲ್ಲ ಕೊಳೆತು ಗೊಬ್ಬರವಾಗಿ ಭೂಮಿಗೆ ಮರದ ಬುಡಕ್ಕೆ ಅದು ಉಪಯೋಗವಾಗುತ್ತೆ ಅನ್ನುವುದಾದ್ರೆ ಎಂಥ ವ್ಯವಸ್ಥೆಯನ್ನ ಒಂದು ಚಕ್ರದ ರೂಪದಲ್ಲಿ ಭಗವಂತ ಕಲ್ಪಿಸಿದ್ದಾನೆ ಅಂತ ಯೋಚಿಸಿದ್ರೆ ಇದರಲ್ಲಿ ಯಾವುದೂ ವ್ಯರ್ಥವಾದ ವಸ್ತು ಇಲ್ಲವೇ ಇಲ್ಲ. ಜಗತ್ತಿನ ಸೃಷ್ಟಿಯಲ್ಲಿ ವ್ಯರ್ಥವಾದ ಒಂದು ಸೃಷ್ಟಿ ಅಂತ ಇಲ್ಲ. ಆದರೆ ಮನುಷ್ಯನಿಂದಾಗಿ ಮಧ್ಯದಲ್ಲಿ ವ್ಯವಸ್ಥೆ ಕೆಟ್ಟಿದೆ ಎನ್ನುವುದು ಬಿಟ್ರೆ ಅಲ್ಲೂ ಕೂಡ ಅದು ಸರಿ ಮಾಡಿಕೊಳ್ಳಿಕ್ಕೆ ಇನ್ನೆಷ್ಟೋ ದಿವಸ ಬೇಕಾಗುತ್ತೆ ಅನ್ನೋದು ಬಿಟ್ರೆ ಬೇರೆ ಎಲ್ಲ ರೀತಿಯಿಂದಲೂ ಕೂಡ ವ್ಯರ್ಥವಾದ ಸೃಷ್ಟಿ ಅನ್ನುವುದಿಲ್ಲ. ಅದಕ್ಕೆ ಹೇಳಿದ್ರು ಹೊರಗೊಳಗೆ ನೀನಲ್ಲದಿಲ್ಲನ್ಯತ್ರವೆಂಬುದನ್ನೆಲ್ಲ ಕೆಲ ಕೆಲರು. ಇಲ್ಲಿದ್ದೀಯ, ಅಲ್ಲಿಲ್ಲ, ಇನ್ನೆಲ್ಲೋ ಬೇರೆ ಕಡೆ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಆದರೆ ಸಹಜವಾದ ಭಗವಂತನ ಸರಿಯಾದ ಎಚ್ಚರಿಕೆ ಇರುವವರು ಅವರೆಲ್ಲ ಕಡೆಯಲ್ಲೂ ಭಗವಂತನ ಇದ್ದಾನೆ, ಅವನಿಲ್ಲದ ಜಾಗವಿಲ್ಲ. ಇದೇ ಕನಕದಾಸರ ಜೀವನದಲ್ಲಿ ಒಂದು ಕಥೆಯನ್ನು ಹೇಳುತ್ತಾರೆ. ನಡೆದಿದೆಯೋ ಬಿಟ್ಟಿದೆಯೋ ಅನ್ನುವುದು ಬೇರೆ ಪ್ರಶ್ನೆ, ಆದರೆ ಆ ಮಾತಂತೂ ಸತ್ಯ. ಬಾಳೆಹಣ್ಣನ್ನ ಕನಕದಾಸರ ಕೈಗೆ ಕೊಟ್ಟು ವ್ಯಾಸರಾಜರು ಸುತ್ತಲಿನ ಎಲ್ಲರ ಕೈಗೂ ಕೊಟ್ಟಿದ್ದಾರೆ, ಇವರ ಕೈಗೂ ಕೊಟ್ಟಿದ್ದಾರೆ. ಯಾರು ಇಲ್ಲದ ಜಾಗದಲ್ಲಿ ತಿಂದು ಬನ್ನಿ. ಕೆಲವರು ಕಾಡಿಗೋದ್ರು, ಕೆಲವರು ಕೋಣೆಗೋದ್ರು,
ಕೆಲವರು ಕೆಲವು ಮರದಡಿಗೆ ಹೋದ್ರು, ಕೆಲವರು ಪಡಸಾಲೆಗೆ ಹೋದ್ರು, ಕೆಲವರು ಅಂತರಕ್ಕೆ ಹೋದ್ರು, ಕೆಲವರು ಉಪ್ಪರಿಗೆಗೆ ಹೋದ್ರು. ಹೀಗೆ ಒಬ್ಬೊಬ್ರು ಹೋಗಿ, ಇನ್ನು ಕೆಲವರು ದೇವರ ಕೋಣೆ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಕೂತು ತಿಂದು ಬಂದ್ರು. ತಿಂದು ಬಂದಾಗ ಕನಕದಾಸರು ಯಾವ ಮೂಲೆಗೆ ಹೋದ್ರು ಕಾಣದೆ ವಾಪಸ್ ಬಂದು ಅವರು ಕೈಯಲ್ಲಿದ್ದ ಬಾಳೆಹಣ್ಣನ್ನ ಇದ್ದದ್ದನ್ನ ಹಾಗೆ ನೋಡಿ ವ್ಯಾಸತೀರ್ಥರು ಕೇಳಿದ್ರು, ಇದೇನು ಕೈಯಲ್ಲಿ ಬಾಳೆಹಣ್ಣು ಹಾಗೆ ಇದೆ? ಅದಕ್ಕವರು ಹೇಳಿದ್ರು, ಯಾರು ಇಲ್ಲದ ಒಂದು ಜಾಗ ಅಂತ ನನಗೆ ಕಾಣಿಸಲೇ ಇಲ್ಲ. ನಾನು ಕಣ್ಣು ಮುಚ್ಚಿಕೊಂಡಾಗ್ಲೂ ಕತ್ತಲೆ ಇದ್ದಾಗ್ಲೂ ನನ್ನ ಜೊತೆಗೊಬ್ಬ ಇದ್ದಾನೆ ಅನ್ನುವ ಎಚ್ಚರಿಕೆ ನನ್ನನ್ನ ಸದಾ ಕಾಡ್ತಾ ಇತ್ತು. ಅವನ ಕಣ್ಣು ತಪ್ಪಿಸಿ ತಿನ್ನುವುದು ಹೇಗೆ ಸಾಧ್ಯ? ಅದರಿಂದಾಗಿ ನಾನು ಮರಳಿ ತಂದೆ ಅಂತ. ಯಾವಾಗ್ಲೂ ಕನಕನ ಮೇಲೆ ಯಾಕೆ ನೀವು ಹೆಚ್ಚು ಪ್ರೀತಿ ತೋರಿಸ್ತಾ ಇರ್ತೀರಿ ಅಂತ ಹೇಳ್ತಾ ಇದ್ದ ಅವನ ಸುತ್ತಲಿನ ಆ ವ್ಯಾಸತೀರ್ಥರ ಸುತ್ತಲಿನ ಎಲ್ಲ ಮಂದಿಯ ಮುಖವನ್ನೊಮ್ಮೆ ನೋಡಿದ್ರು, ಅವರ ಮೋರೆ ಪೆಚ್ಚಾಯಿತು. ಈ ಕಾರಣಕ್ಕಾಗಿಯೇ ವ್ಯಾಸತೀರ್ಥರು ಕನಕದಾಸರನ್ನು ಪ್ರೀತಿಸ್ತಾ ಇದ್ರು ಅನ್ನುವ ಕಥೆಯನ್ನು ಹೇಳುವುದಕ್ಕೆ ಈ ಘಟನೆಯನ್ನು ನೆನಪಿಸ್ತಾರೆ. ಒಳ್ಳೆಯ ಪ್ರಸಂಗ, ಆದರೆ ಅವರ ಮನಸ್ಸಿನಲ್ಲಿ ನಿಜವಾಗಿಯೂ ಭಗವಂತ ಎಲ್ಲೆಡೆ ಇದ್ದ ಅನ್ನುವ ಸತ್ಯವನ್ನ ಈ ಪದ್ಯ ಸ್ಪಷ್ಟಪಡಿಸುತ್ತೆ. ಅವನಿಲ್ಲದ ಜಾಗ ಅನ್ಯತ್ರ ಇನ್ನೆಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುವುದಿಲ್ಲ. ಬಲ್ಲರಿಳೆಯಳು ಭಾಗವತರಿಗೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡು. ಇನ್ನೂ ಒಂದು ಮಾತು ಹೇಳುತ್ತಾರೆ, ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ ತಸ್ಯ ಯಜ್ಞ ವರಾಹಸ್ಯ ವಿಷ್ಣೋರಮಿತ ತೇಜಸಃ. ಪರಮಾತ್ಮನಿಗೆ, ಪರಮಾತ್ಮನನ್ನ ಅನನ್ಯವಾಗಿ ನಂಬಿದಂತಹ ಭಕ್ತರಿಗೆ, ಅವನನ್ನ ನಂಬಿರುವ ಭಕ್ತರ 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 ಭಕ್ತರಿಗೂ ಕೂಡ ಆ ಗೌರವವನ್ನ ಸಲ್ಲಿಸಬೇಕು, ಪ್ರೀತಿಯನ್ನ ಕೊಡಬೇಕು, ಆಧರಣೆಯನ್ನು ಮಾಡಬೇಕು, ಅಗತ್ಯವಿದ್ದಾಗ ಅವರ ಅಗತ್ಯವನ್ನ ಪೂರೈಸಬೇಕು. ಇದೆಲ್ಲ ಮಾಡದೆ ಕೇವಲ ನನ್ನ ಅನುಷ್ಠಾನ ನನ್ನ ಸಾಧನೆ ಅಂತ ಯಾರು ಮಾಡ್ತಾ ಹೋಗ್ತಾರೋ ಅವರಿಗೆ ಸದ್ಗತಿ ಇಲ್ಲ. ನಾನಾ ಜನಶ ಶುಶ್ರೂಷಾ ಕರ್ಮಾಖ್ಯಾ ಕರವನ್ವಿತೇ, ಎಲ್ಲರೂ ಭಗವಂತನ ಮಕ್ಕಳೇ, ಭಾಗವತರೇ. ಕೆಲವರು ತಿಳಿದಿರ್ತಾರೆ, ಕೆಲವರು ತಿಳಿದಿರುವುದಿಲ್ಲ, ಅಷ್ಟೇ ವ್ಯತ್ಯಾಸ. ಅದರಿಂದಾಗಿ ತಿಳಿದವರು ತಿಳಿಯದವರು ಅಂತ ನಮಗೆ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೊಳಗೂ ಭಗವಂತ ಇದ್ದಾನೆ, ಎಲ್ಲರೂ ಭಗವಂತನ ಮಕ್ಕಳು ಅನ್ನುವ ಎಚ್ಚರದಿಂದ ಎಲ್ಲಿ ನಮಗೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕಡೆಯಲ್ಲೂ ನಮ್ಮ ನಿರಂತರವಾದಂತಹ ಪ್ರೀತಿಯನ್ನ ಅಭಯವನ್ನ ಸಹಾಯವನ್ನ ಮಾಡುತ್ತಾ ಇರಬೇಕಾದದ್ದು ಮನುಷ್ಯನ ಕರ್ತವ್ಯ. ಹಾಗೆ ಮಾಡಿಸುವ ಶಕ್ತಿ ನನಗೆ ಕೊಟ್ಟು ನನ್ನ ಬುದ್ಧಿಯಲ್ಲಿದ್ದ ಕೊಳೆಯನ್ನು ದೂರ ಮಾಡಿ ನನ್ನ ಪ್ರತಿಯೊಂದು ಕರ್ಮವೂ ಕೂಡ ಪರಿಶುದ್ಧವಾಗುವುದಕ್ಕೆ ಕಾರಣವಾದ ಈ ಎಲ್ಲರ ಸೇವೆಯನ್ನುವುದನ್ನು ಕೊಡಿಸು, ಕೊಡಿಸಿ ರಕ್ಷಿಸು ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಪ್ರಾರ್ಥಿಸಿದ್ದಾರೆ. ಇದರಿಂದಾಗಿ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿಯತ್ತೆ, ಸಮಾಜದ ಸಾಮರ್ಥ್ಯ ಇನ್ನಷ್ಟು ಬೆಳೆಯತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವ ಭಾರತೀಯರ ಪ್ರಾಚೀನ ಕಲ್ಪನೆ ಅತ್ಯಂತ ಸಮಂಜಸ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಎಲ್ಲರೂ ಸುಖವಾಗಿದ್ರೆ ನಮಗೆ ಯಾರೂ ಕಷ್ಟ ಕೊಡ್ಲಿಕ್ಕೆ ಬರುವುದಿಲ್ಲ. ಎಲ್ಲರೂ ಅವರವರ ಕಷ್ಟದಲ್ಲಿ ಮುಳುಗಿ ಹೋಗಿದ್ದಾಗ ನಾನು ಮಾತ್ರ ಸುಖವಾಗಿರ್ಲಿ ಅಂತ ಪ್ರಾರ್ಥಿಸಿ ನಾನು ಆ ಸುಖವನ್ನು ಪಡೆದೆ ಅಂತ ಆದ್ರೆ ಬೇರೆಯವರ ದೃಷ್ಟಿಯಲ್ಲಿ ನಾನೊಬ್ಬ ಸ್ವಾರ್ಥಿಯಾಗ್ತೇನೆ, ಅಥವಾ ಸ್ವತಃ ಸ್ವಾರ್ಥಿಯಾದವರ ಮನಸ್ಸಿನಲ್ಲಿ ನನ್ನಲ್ಲಿದ್ದನ್ನ ಕಸಿದುಕೊಳ್ಳುವ ಯೋಚನೆ ಹುಟ್ಟತ್ತೆ. ಇದಾಗಬಾರದು ಅಂದ್ರೆ ಧಿಯೋಯೋನ ಪ್ರಚೋದಯಾತ್, ಜಗತ್ತಿನಲ್ಲಿದ್ದ ಎಲ್ಲರ ಮನಸ್ಸಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಚೋದನೆ ನೀಡಲಿ. ಹೀಗೆ ನಮ್ಮ ಬದುಕು ಭಗವಂತ ಎಲ್ಲೆಲ್ಲಿದ್ದಾನೋ, ಯಾವ್ದ್ಯಾವುದು ಅವನಿಗೆ ಸಂಬಂಧಪಟ್ಟದ್ದು, ಎಲ್ಲದಕ್ಕೂ ಗೌರವಿಸುವ ಭಾವ ಬರಲಿ ಅನ್ನುವ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆ ಅನುಸಂಧಾನ ನಮ್ಮಲ್ಲೂ ಬರಲಿ ಅಂತ ಕೇಳೋಣ. ನಮಸ್ಕಾರ.